ಇಂತಹ ಸರ್ಕಾರವನ್ನು ಯಾತಕ್ಕಾದರೂ ಅಧಿಕಾರ ತಂದವು ಎಂದು ಜನ ಇರಿಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬರಗಾಲದಲ್ಲಿ ನೊಂದ ರೈತರ ಕಣ್ಣೀರು ಒರೆಸಲು ಆಗಲಿಲ್ಲ, ಹೆಣ್ಣು ಮಕ್ಕಳ ಮಾನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅರಾಜಕತೆ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳು ಬಡಜನರು ನೊಂದವರಿಗೆ ಬದುಕಲು ಕಟ್ಟಿಕೊಡುವ ಕಾರ್ಯಕ್ರಮ ಎನ್ನುವುದನ್ನು ವಿವರಿಸಿ ಹೇಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು. ಸನ್ಮಾನ್ಯ ಪ್ರಧಾನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ 10 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಕಂಡಿದೆ. ಅನೇಕ ಐತಿಹಾಸಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ. ಜಗತ್ತಿನಲ್ಲಿ 1 ಸ್ಥಾನಕ್ಕೆ ಭಾರತ ತಲುಪಲಿದೆ. ಮುಂದಿನ ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸತ್ವ ಪರೀಕ್ಷೆಯಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ 2019 25 ಸ್ಥಾನ ಗೆದ್ದು ತಮಗೆ ಸಮರ್ಪಿಸಿದೆ ಎಂದು ಮಾನ ಪ್ರಧಾನಿಗಳಿಗೆ ವಾಗ್ದಾನ ಮಾಡಿದ್ದು, ಆದರೆ 26 ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ಸಮರ್ಪಿಸಲು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ. ಈ ಬಾರಿ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಮೋದಿಯವರಿಗೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲರೂ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ, ಅದರಂತೆ ಅದು ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಸೇರಿರುವಂತಹದ್ದು ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅವರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ. ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ. ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕಲಹದಲ್ಲಿ ತೊಡಗಿದೆ. ಇವರ ಕಚ್ಚಾಟದಿಂದ ರಾಜ್ಯದ ಆಡಳಿತ ಕುಸಿದು ಬಿದ್ದಿದೆ. ಭ್ರಷ್ಟಾಚಾರ ತಾಂಡವಾಡ್ತಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಇದರ ನಡುವೆಯೂ ಅವರ ದುರ್ಮಾರ್ಗದಲ್ಲಿ ಮತಗಳಿಸುವ ಕುತಂತ್ರಗಳನ್ನು ನಡೆಸಿದ್ದಾರೆ. ಜನರಿಗೆ ವಾಸ್ತವವನ್ನು ಮನವರಿಕೆ ಮಾಡಿಕೊಡುವ ಸವಾಲು ನಮ್ಮ ಮುಂದಿದೆ. ಈಗಾಗಲೇ ಜನ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇಂತಹ ಸರ್ಕಾರವನ್ನು ಯಾತಕ್ಕಾದರೂ ಅಧಿಕಾರ ತಂದವು ಎಂದು ಜನ ಇರಿಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬರಗಾಲದಲ್ಲಿ ನೊಂದ ರೈತರ ಕಣ್ಣೀರು ಒರೆಸಲು ಆಗಲಿಲ್ಲ, ಹೆಣ್ಣು ಮಕ್ಕಳ ಮಾನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅರಾಜಕತೆ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇದೆಲ್ಲವನ್ನ ನೋಡಿ ನಾವು ಸುಮ್ಮನೆ ಕೂರಲು ಸಾಧ್ಯ ಇಲ್ಲ. ಜನರ ಪರವಾಗಿ ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ. ಇದರ ಜೊತೆಗೆ ಪ್ರಧಾನಿ ಮೋದಿಯವರು ಕೊಟ್ಟಿರುವ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸೋಣ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳು ಬಡಜನರು ನೊಂದವರಿಗೆ ಬದುಕಲು ಕಟ್ಟಿಕೊಡುವ ಕಾರ್ಯಕ್ರಮ ಎನ್ನುವುದನ್ನ ವಿವರಿಸಿ ಹೇಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು. ಈ ಕ್ಷಣದಿಂದಲೇ ನಾವು ಒಂದೇ ಒಂದು ದಿನವೂ ವಿಶ್ರಮಿಸೋದು ಬೇಡ. ತಮ್ಮೆಲ್ಲ ಸ್ವಂತ ಕಾರ್ಯಗಳನ್ನ ಮುಂದಿನ ಕನಿಷ್ಠ 100 ದಿನಗಳ ಕಾಲ ಬದಿಗಿರಿಸೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.